ಉಚಿತವಾಗಿ ಹಣ ಕೊಡ್ತೀವಿ. ಎಲ್ಲೂ ಬ್ಯಾಂಕ್ಗಳಲ್ಲಿ ನೀವು ಸಾಲ ಪಡೆಯಬೇಕಾಗಿಲ್ಲ. ಪ್ರತಿ ವರ್ಷ ಕೊಡ್ತೀವಿ. ನೀವೆಲ್ಲೂ ಸಾಲ ತಗೋಬೇಕಾಗಿಲ್ಲ. ಇಲ್ಲಿ ಯಾರೋ ನಮ್ಮ ಸ್ನೇಹಿತರುಗಳು ರೈತ ಸಂಘದ ಮುಖಂಡರು ಇಲ್ಯಾವುದೋ ಬಾದಾಮಿ ಒಳಗೆ ಯಾವುದೋ ನಿಮ್ಮ ಹಳೆಯ ಶಾಸಕರೇನಿದ್ದಾರೆ ಪಟ್ಟಣ ಶೆಟ್ಟಿನ ಶಾಸಕರಿದ್ದೆ ಅವ್ರ ಹಿಂದೆ ಅವರ ಒಂದು ಪುಲಿಕೇಶಿ ಬ್ಯಾಂಕು ಸಹಕಾರಿ ಬ್ಯಾಂಕು ರೈತರ ಭೂಮಿಯನ್ನು ಲೂಟಿ ಮಾಡಿ ಲಪಟಾಯಿಸ್ತಾ ಇದ್ದಾರೆ. ನೋಟಿಸ್ಗಳು ಕೊಟ್ಟು ಸುಳ್ಳು ಸುಳ್ಳು ಹೇಳಿ ರೈತನ ಮೇಲೆ ದಬ್ಬಾಳಿಕೆ ಮಾಡಿ ಭೂಮಿಯೆಲ್ಲ ಇವತ್ತೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಅರ್ಜಿ ಕೊಟ್ಟಿದ್ದಾರೆ. ತನಿಖೆ ಮಾಡೋದಷ್ಟೇ ಅಲ್ಲ, ಅದು ಏನೇನು ಸಮಸ್ಯೆಗಳಾಗಿದೆ. ಸರ್ಕಾರ ಬಂದು ಒಂದೇ ತಿಂಗಳಿನಲ್ಲಿ ಆ ರೈತರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಆ ಸೊಸೈಟಿ, ಆ ಸೊಸೈಟಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಬ್ಯಾಂಕ್ನ. ಇದು ನಾನು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು. ಯಾರಿಗೆ ಭೂಮಿ ಇಲ್ಲ, ಕೂಲಿ ಕೆಲಸ ಮಾಡ್ತಾ ಇದ್ದೀರಿ, ಅವರ ಬದುಕಿಗೂ ಸರ್ಕಾರದಿಂದ ಎಲ್ಲ ರೀತಿಯ ಪ್ರತಿ ತಿಂಗಳು ಕನಿಷ್ಠ 20,000 ರೂಪಾಯಿಗಳು ನಿಮ್ಮ ಕುಟುಂಬಕ್ಕೆ ಆದಾಯ ದೊರಕಬೇಕು. ಆ ರೀತಿ ಭೂಮಿ ಇಲ್ಲದೇ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೂ ಯೋಜನೆಯನ್ನು ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೇವೆ. ನಮ್ಮ ಯುವಕರಿಗೆ ಏನು ನಿರುದ್ಯೋಗದ ಸಮಸ್ಯೆ, ಯುವಕರಿಗೆ ಇವತ್ತು ಉದ್ಯೋಗವನ್ನು ಮತ್ತು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ನಾಲ್ಕನೇ ಅಂಶವನ್ನು ಇಟ್ಟಿದ್ದೇವೆ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ. ಇನ್ನು 5ನೇ ಕಾರ್ಯಕ್ರಮ, ಈ ನಾಡಿನಲ್ಲಿ ಯಾರಿಗೆ ಮನೆಗಳಿಲ್ಲ, ನಿವೇಶನ ಇಲ್ಲ, ಪ್ರತಿಯೊಬ್ಬರಿಗೂ ನಿವೇಶನವನ್ನು ಕೊಟ್ಟು 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆಗಳನ್ನು ಮುಂದಿನ 5 ವರ್ಷದಲ್ಲಿ ಸಂಪೂರ್ಣವಾಗಿ ಪ್ರತಿ ಕುಟುಂಬಕ್ಕೆ ಕೊಡ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ.